ಎಸ್ ಬಡವ ರಸ್ಕಲ್ ಚಿತ್ರದ ನಟಿಯಾದಂತಹ ಅಮೃತ ಅಯ್ಯರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಹಾಯ್ ಹಾಯ್. ಹೇಗೆ ಅನ್ನಿಸ್ತಾ ಇದೆ ಇವತ್ತು ನಿಮ್ಮ ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ನಿಮ್ಮ ಮೂವಿದು ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ ಬಿಕಾಸ್ ಆಲ್ಮೋಸ್ಟ್ 2 ವರ್ಷದಿಂದ ಕಾದಿದ್ದೀನಿ ಈ ದಿನಕ್ಕೋಸ್ಕರ. ಸೊ ಮೋಸ್ಟ್ ಪ್ರಾಬ್ಲಿ ಈ ಟ್ರೈಲರ್ ನೋಡಿ, ಇವಾಗೇನು ಬಡವ ರಾಸ್ಕಲ್ ಕಂಟೆಂಟ್ಸ್ ಅಥವಾ ಪ್ರಮೋಷನ್ಸ್ ನಾವು ಬಿಡ್ತಾ ಇದ್ದೀವಿ. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಬಡವ ರಾಸ್ಕಲ್ ಅಂತ ಟೈಟಲ್ ಕೇಳಿದಾಗ ವಾಟ್ ಇಸ್ ದ ಸಿನಿಮಾ ಅಬೌಟ್ ಅಂತ. ಸೊ ಮೇ ಬಿ ಇವತ್ತು ಟ್ರೈಲರ್ ರಿಲೀಸ್ ಆದಮೇಲೆ ಎಲ್ರಿಗೂ ಬಡವ ರಾಸ್ಕಲ್ ಸಿನಿಮಾ ಏನು ಅಂತ ಗೊತ್ತಾಗತ್ತೆ. ಸೊ ತುಂಬ ಖುಷಿಯಾಗಿದೆ. ಎಸ್, ನಿಮ್ಮದು ಡಾಲಿ ಧನಂಜಯ್ ಅವ್ರ ಜೊತೆ ಎರಡನೇ ಮೂವಿ ಐ ಥಿಂಕ್. ಎಸ್ ಸರ್, ಡಾಲಿ ಧನಂಜಯ್ ಅವ್ರ ಜೊತೆ ಮಾಡ್ತಾ ಇರೋದು ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಅಫ್ಕೋರ್ಸ್ ಇದು ಎರಡನೇ ಸಿನಿಮಾ ನಾನು ಅವ್ರ ಜೊತೆ ಮಾಡ್ತಾ ಇರೋದು. ಸೊ ಪ್ರತಿ ಸಲ ಅವ್ರ ಜೊತೆ ಸಿನಿಮಾ ಮಾಡಿದಾಗಲೂ ಅವ್ರ ಹತ್ರ ಕಲಿಯೋದು ತುಂಬ ಇದೆ. ಬಿಕಾಸ್ ಅವ್ರ ಜರ್ನಿ ಆಗಲಿ ಅಥವಾ ಅವ್ರು ಚೂಸ್ ಮಾಡುವಂಥ ಸಿನಿಮಾ ಅಥವಾ ಅವ್ರ ಐಡಿಯಾಲಜೀಸ್ ತುಂಬ ಯುನೀಕ್ ಆಗಿರುತ್ತೆ. ಸೊ ಇವಾಗಿರೋ ಜನ್ರೇಷನಲ್ಲಿ ಹೀ ಇಸ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್. ಸೊ ಅವ್ರ ಜೊತೆ ನಾನು ಶೇರ್ ಮಾಡ್ಕೊತೀನಿ, ಅದು ಎರಡನೇ ಸತಿ ಸ್ಕ್ರೀನ್ ಶೇರ್ ಮಾಡ್ಕೊಡ್ತಿರೋದು ತುಂಬ ಖುಷಿ ಇದೆ. ಎಸ್, ಈ ಸಲ ನಿಮ್ಮ ಜೊತೆ ಸ್ಕ್ರೀನಲ್ಲಿ ತಾರಾ ಮೇಡಮ್ ತಾರಾ ಮೇಡಮ್ ಕೂಡ ಇದ್ದಾರೆ. ಸೊ ತಾರಾ ಮೇಡಮ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ತುಂಬ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ನಾನಲ್ಲ ಹೀರೋಯಿನ್ ಸಿನಿಮಾ, ಅದು ತಾರಮ್ಮ ಮತ್ತು ರಂಗಣ್ಣ ರಘು ಸರ್ ಇಬ್ಬರು ಅವರೇ ರಿಯಲ್ ಹೀರೋ ಹೀರೋಯಿನ್ಸ್ ಆಫ್ ದ ಫಿಲ್ಮ್. ಬಿಕಾಸ್ ಅವರ ಕಾಂಬಿನೇಷನ್ ಆ್ಯಂಡ್ ಅವರು ಒಂದು ಇಮೋಷನ್ ಏನು ಕ್ಯಾರಿ ಮಾಡಿದ್ದಾರೆ, ಎಲ್ಲರೂ ಅವ್ರ ತಾಯಿಗೆ ತುಂಬ ಆರಾಮಾಗಿ ಕನೆಕ್ಟ್ ಆಗ್ಬೋದು. ರಾಸ್ಕಲ್ ಮೂವಿ ಬಗ್ಗೆ ನಿಮ್ಮ ಟೀಮ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನೇಲಿ ಯೂಶ್ವಲಿ ಹೇಗಿರ್ತಿದ್ವು ಸಿನಿಮಾಲು ಹಾಗೆ ಇದ್ವಿ ಆ್ಯಂಡ್ ನಾವು ಶೂಟ್ ಮಾಡಿದ್ದು ಹಾಗೆ ಇತ್ತು. ಸೊ ನಿಮಗೆ ಈ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ಪ್ರತಿಯೊಂದು ಪಾತ್ರ ಅವ್ರ ಹೆಸರಲ್ಲೇ ನೆನ್ಪಿಟ್ಕೊಂಡು ಹೋಗೋಷ್ಟು ಸ್ಕ್ರೀನ್ ಸ್ಪೇಸ್ ಎಲ್ರಿಗೂ ಈಕ್ವಲ್ ಆಗಿದೆ ಆ್ಯಂಡ್ ಪ್ರತಿ ಒಂದು ಕ್ಯಾರೆಕ್ಟರು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಮೇನ್ ಆಗಿ ಮೇಡಮ್, ಈ ಸಿನಿಮಾದಲ್ಲಿ ನಿಮ್ಮ ರೋಲ್ ಏನು? ಸೊ ನನ್ನ ರೋಲ್ ಬಂದು ಒಂದು ಪೊಲಿಟಿಷಿಯನ್ ಮಗಳು ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಒಂದು ರಿಚ್ ಮನೆ ಹುಡುಗಿ ಮಿಡ್ಲ್ ಕ್ಲಾಸ್ ಹುಡುಗನ ಲವ್ ಮಾಡಿದಾಗ ಫೇಸ್ ಮಾಡುವಂಥ ಡಿಫಿಕಲ್ಟೀಸ್ ಇರ್ಬೋದು ಅಥವಾ ಚಾಲೆಂಜಸ್ ಬಗ್ಗೆ ಇರುತ್ತೆ. ಓಕೆ, ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ. ಒಳ್ಳೆಯದಾಗಲಿ, ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್.